ಐತಿಹಾಸಿಕ ನಗರಿ ವಿಜಯನಗರಕ್ಕೆ ಚಡ್ಡಿ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವುದಕ್ಕೆ ಸಂದರ್ಭದಲ್ಲಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಚಡ್ಡಿ ಬನಿಯನ್ ಮಾಸ್ಕ್ ಧರಿಸಿ ಈ ಗ್ಯಾಂಗ್ ಮನೆಗೆ ನುಗ್ಗುತ್ತಂತೆ. 5-8 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಇದು. ಹಾಗಾಗಿ ಪೊಲೀಸ್ ಸಿಬ್ಬಂದಿ ಈಗಾಗಲೇ ಮನವಿಯನ್ನ ಜನಸಾಮಾನ್ಯರಿಗೆ ಮಾಡಿಕೊಂಡಿದ್ದಾರೆ. ಎಂಥದ್ದೇ ತುರ್ತು ಸಂದರ್ಭದಲ್ಲಿ 112 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಮತ್ತೊಂದು ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಏನದು? 9480804200 9480804200 ಈ ಸಂಖ್ಯೆಗೆ ಕರೆ ಮಾಡಬೇಕು ಅಂತ ಹೇಳಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಮನೆಗೆ ನುಗ್ಗಿ ದರೋಡೆ ಮಾಡುತ್ತೆ ಈ ಚಡ್ಡಿ ಗ್ಯಾಂಗ್. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ. ಶಿವಾನಂದ, ಯಾವಾಗಿಂದ ಈ ಚಡ್ಡಿ ಗ್ಯಾಂಗ್ ದರೋಡೆ ಕೆಲಸದಲ್ಲಿ ತೊಡಗಿರುವಂಥದ್ದು? ವಿಜಯಪುರ ನಗರ ಭಾಗದಲ್ಲಿ ಮಾತ್ರ ಅಥವಾ ಗ್ರಾಮೀಣ ಭಾಗದಲ್ಲಿ ಇವರು ಉಪಟಳ ಅನ್ನೋದು ಜಾಸ್ತಿ ಆಗಿದೆಯಾ? ಏನಿದೆ ಸದ್ಯದ ಮಾಹಿತಿ? ಖಂಡಿತ ದಿವಸರಿ, ಏನು ಗುಮ್ಮಟ್ ನಗರಿ ವಿಜಯಪುರ ನಗರದಲ್ಲಿ ಕೆಲವೊಂದು ಬಡಾವಣೆಗಳಲ್ಲಿ ಕಳೆದ 4-5 ದಿನಗಳಿಂದ ಈ ಒಂದು ಅಂತಾರಾಜ್ಯ ಒಂದು 5-8 ಜನರ ಒಂದು ಸಂಘ ಏನಿದೆ, ರಾತ್ರಿ ಮನೆಯಲ್ಲಿ ಬೆಳಗಿನ ಜಾವ ಒಂದು ಬೇರೆ ಬೇರೆ ಬಟ್ಟೆಗಳನ್ನ ಧರಿಸಿ ಅಲ್ಲಿರ್ತಕ್ಕಂಥ ಮನೆಗಳನ್ನ ಸರ್ಚ್ ಮಾಡಿ ಯಾರು ಮನೆಯಲ್ಲಿ ಇರಲ್ಲ ಆ ಒಂದು ಸಂದರ್ಭದಲ್ಲಿ ಅಂಥ ಮನೆಗಳಿಗೆ ಚಡ್ಡಿ ಬನಿಯನ್ ಮೇಲೆ ಹೋಗಿ ಆ ಮನೆಗಳಲ್ಲಿ ಇರ್ತಕ್ಕಂಥ ಒಡವೆ ಆಭರಣಗಳನ್ನು ಕಳ್ಳತನ ಮಾಡುವಂತ ಪ್ಲಾನಿಗೆ ಈ ರೀತಿ ಒಂದು ಪ್ಲಾನ್ ಮಾಡಿದ್ದಾರೆ. ಈ ರೀತಿ ಪೊಲೀಸರಿಗೆ ಮಾಹಿತಿ ಬಂದ ನಂತರ ಸಾರ್ವಜನಿಕರ ಒಂದು ಮನವರಿಕೆಗೋಸ್ಕರ ಆಟೋ ಚಾಲಕರ ಮೂಲಕ ಸಾರ್ವಜನಿಕರಲ್ಲಿ ಈ ರೀತಿ ಒಂದು ಗ್ಯಾಂಗ್ ಬಂದಿದೆ, ಇಂತಹ ಬಟ್ಟೆಗಳನ್ನು ಧರಿಸಿಕೊಂಡು ಬರ್ತಾ ಇದ್ದಾರೆ, ತಾವು ಕೂಡ ಜಾಗೃತ ಆಗ್ಬೇಕು, ತಾವು ಬೇರೆ ಕಡೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ತಮ್ಮ ಮನೆಯಲ್ಲಿ ಇರ್ತಕ್ಕಂತ ಆಭರಣಗಳನ್ನ ತಾವು ಕೂಡ ಒಯ್ಯುವಂತ ಕೆಲಸಕ್ಕೆ ಮುಂದಾಗ್ಬೇಕು. ಯಾಕಂದ್ರೆ CCTVಯಲ್ಲಿ ಕೂಡ ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿ ಮನೆಗಳಿಗೆ ನುಗ್ತಾರೆ, ಯಾವ ರೀತಿ ಅವರು ಬಟ್ಟೆಗಳನ್ನು ಧರಿಸಿದ್ದಾರೆ, ಯಾವ ರೀತಿ ಎಷ್ಟು ಜನ ಇರ್ತಾರೆ ಅನ್ನೋದು ಕೂಡ ನಾವು ನೋಡಬಹುದು. ಯಾಕಂದ್ರೆ ತಲೆನೋವಾಗಿದೆ ಗುಮ್ಮಟನಗಿರಿ ವಿಜಯಪುರದಲ್ಲಿ ಏನೊಂದು ಅಂತಾರಾಜ್ಯ 5-8 ಜನ ಈ ರೀತಿ ಕೃತ್ಯಕ್ಕೆ ಸಿಗಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಅಂತ ಕಳ್ಳರನ್ನು ಹಿಡಿಯುವಂತ ಪ್ರಯತ್ನಕ್ಕೆ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಈಗಾಗಲೇ ಅವರನ್ನ ಆದಷ್ಟು ಬೇಗನೆ ಅವರನ್ನ ಸೆರೆ ಹಿಡಿತೀವಿ. ಈ ರೀತಿ ತಾವು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿವೆ, ಅದಕ್ಕೆ ತಾವು ಕೂಡ ಗಮನದಲ್ಲಿ ಇಟ್ಟುಕೊಂಡು ತಾವು ಕೂಡ ಈ ರೀತಿ ಒಂದು ಸಂಶಯಾಸ್ಪದ ಯಾರಾದ್ರೂ ಮೇಲೆ ಬಂದ್ರೆ ತಕ್ಷಣ 112 ಕರೆ ಮಾಡಬೇಕು. ಮತ್ತು ಗೋಳಗುಂಬಜ್ ಠಾಣೆಯ CPI ಅವರು ಕೂಡ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟಿದ್ದಾರೆ, ಆ ನಂಬರ್ಗೆ ಕೂಡ ಕರೆ ಮಾಡಿದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ತಮ್ಮ ಹೆಲ್ಪ್ಗೆ ಬರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳುವಂತಿದ್ದೆ. ಈ ವಿಜಯಪುರ ಭಾಗ ಅಂದಾಗ ಆಗಾಗ ಇಂಥದ್ದು ಯಾವುದೋ ವಿಭಿನ್ನ ಗ್ಯಾಂಗ್ಗಳ ಎಂಟ್ರಿ ಕೊಡ್ತಿರ್ತವೆ, ದರೋಡೆ ಕೆಲಸದಲ್ಲಿ ತೊಡಕೊಳ್ತವೆ, ಯಾಕೆ ಆ ಭಾಗದಲ್ಲಿ ಈ ತರದ ಪ್ರಕರಣಗಳು ಜಾಸ್ತಿ ಅಂತ ಅನ್ಸುತ್ತೆ ಶಿವಾನಂದ್? ಇದು ವಿಜಯಪುರ ಅಂದ್ರೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಆಗಿರುವಂತದ್ದು. ಇಲ್ಲಿಂದ 100 ಕಿಲೋಮೀಟರ್ ಹೋದ್ರೆ ಸೋಲಾಪುರ ಬರುತ್ತೆ, ಮಹಾರಾಷ್ಟ್ರ ಗಡಿ ಬರುತ್ತೆ. ಈ ರೀತಿ ಇಲ್ಲಿ ಅಂತಾರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಬರ್ಲಿಕ್ಕೆ ಇದೊಂದು ಜಿಲ್ಲೆ ಸಮೀಪ ಇರೋದ್ರಿಂದ ಈ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ರೆ, ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿ ಇರೋದ್ರಿಂದ ಗುಮ್ಮಟ ನಗರಿಯಲ್ಲಿ ಸಾಕಷ್ಟು ವಹಿವಾಟ ವ್ಯವಹಾರಗಳು ಉದ್ದಿಮೆದಾರರು ಕೂಡ ಈ ಒಂದು ಜಿಲ್ಲೆಯಲ್ಲಿ ಇರೋದ್ರಿಂದ ಸಾಕಷ್ಟು ಉತ್ಪನ್ನಗಳು ಕೂಡ ಈ ಒಂದು ಜಿಲ್ಲೆಯಲ್ಲಿ ಬರ್ತವೆ ಅನ್ನೋ ಒಂದು ಮಾಹಿತಿ ಮೇಲೆ ವಿವಿಧ ವ್ಯಾಪಾರೀಕರಣ ಮಾಡುವ ಒಂದು ವೇಷ ಧರಿಸಿಕೊಂಡು ಈ ರೀತಿ ಜಿಲ್ಲೆಯಲ್ಲಿ ಎಂಟ್ರಿ ಕೊಡ್ತಾರೆ. ಯಾವ ಒಂದು ಮನೆಯಲ್ಲಿ ಯಾರು ಜಾಸ್ತಿ ಇರಲ್ಲ ಅನ್ನೋದು ಕೂಡ ಅದನ್ನ ಮಾಹಿತಿ ಕಲೆ ಹಾಕಿ ಅಂತ ಮನೆಗಳಿಗೆ ಕಣ್ಣು ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ.
ಅದು ಕೂಡ ಜಿಲ್ಲಾಡಳಿತ ಒಂದು ಶಿಸ್ತುಬದ್ಧ ಒಂದು ಕ್ರಮ ಈ ರೀತಿ ಜರುಗುವವ್ರ ಮೇಲೆ ತಗೋಬೇಕು ಅನ್ನೋದು ಕೂಡ ಅವರು ಕೂಡ ಒಂದು ಪ್ಲಾನ್ ಮಾಡಿ ಒಂದು ಟಿಮ್ ಅನ್ನ ರಚನೆ ಮಾಡಿದ್ದಾರೆ. ಆದಷ್ಟು ಬೇಗ ಅವರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಕೂಡ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಜೀವೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶುಭಾನಂದ್ ಮತ್ತು ಗೋಲ್ ಗುಂಬಜ್ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ. ಸಾರ್ವಜನಿಕರಲ್ಲಿ ವಿಶೇಷ ಸೂಚನೆ, ತಾವುಗಳು ತಮ್ಮ ಮನೆಯನ್ನು ಕೀಲಿ ಹಾಕಿಕೊಂಡು ಬೇರೆ ಊರಿಗೆ ಹೋಗುವ ಮುಂಚೆ ತಮ್ಮ ಮನೆಯಲ್ಲಿದ್ದ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮತ್ತು ಹಣವನ್ನು ಬಿಟ್ಟು ಹೋಗಬಾರದಂತ ತಿಳಿಸಲಾಗಿದೆ. ತಾವುಗಳು ಹೋಗುವ ಮುಂಚೆ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗುವಂತೆ ಕೋರಲಾಗಿದೆ. ನಗರದಲ್ಲಿ ಅಂತಾರಾಜ್ಯ ಮನೆ ಕಳ್ಳತನ ಮಾಡಲು ನಾಲ್ಕು ಐದು ಜನರ ಗುಂಪಿನ ಚಡ್ಡಿ ಗ್ಯಾಂಗ್ ಬಂದಿದ್ದು ಸದರಿ ಗ್ಯಾಂಗ್ ಸಕ್ರಿಯವಾಗಿರುತ್ತದೆ. ಈ ಗ್ಯಾಂಗಿನವರು ರಾತ್ರಿ ವೇಳೆ ಕೂಡಿಕೊಂಡು ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.